और एक चोरी की घटना। जब हमने चोरी की घटना के बारे में पूछा तो उन्होंने क्या बताया, सुनिए। ಅಲ್ಲ ರೀ, ಅದು ತತ್ವ ಐತ್ರಿ ಅಪ್ಪರ, ಯಾರ್ಯಾರು ಸಲ್ಲಬೇಕಾಗ್ಯದ ಸಲ್ಲತ್ತಂದ್ರೆ ಏನಿದೆ, ನೀವು ತತ್ವ ಹೇಳಿಕೆ ಅಂತ ಕುಂತ್ರೆ ಹೆಂಗೆ? ಈಗ ಏನಾಗುತ್ತಂದ್ರೆ ಈಗ ಮತ್ತೆ ಇಲ್ಲಿ ಬಂದು ಇರೋದು ಹೆಂಗ, ಮಾಡೋದು ಹೆಂಗ, ಕಾರ್ಯಕ್ರಮಗಳನ್ನು ನಡೆಸೋದು ಹೆಂಗ, ಎಲ್ಲ ಈ ರೀತಿಯಾಗಿ ದಬ್ಬಾಳಿಕೆ ದೌರ್ಜನ್ಯ ಆಯ್ತಂತಂದ್ರೆ ಮುಂದೆ ಹೆಂಗ ಅಂತಿದ ಸಾಮಾನ್ಯ ಭಕ್ತರು ಹೆಂಗೆ ಬರ್ಬೇಕು ಮಠಕ್ಕೆ? ಮತ್ತೆ ಭಕ್ತರಂತೂ ಬಂದ ಸಿನಿಯನ್ ತಗೊಂಡ್ರೆ ನಾನು ಹಾ ಏನೇನು ಸಮ್ಮಾನ ಬದಾರ ಅವ್ರು ತಗೊಂಡೋಗ್ಯಾರ ಎಲ್ಲ ಏನು ಬೇಕಾದ ಅವೇನು ಮಾಡ ಅವೆಲ್ಲ ತಮ್ಮ ಏರ್ ಬೇಕು ಅಂತ ಕೈ ಚೀಲ ಅವರ ಕೈ ಚೀಲ ಹಿಡಿದ್ರನ್ರಿ ಹಿಂಗ ಚೀಲ ಅವ್ರ ಹಿಡಿದಾರ ಚೀಲ ನಾ ಟಚ್ ಮಾಡಂಗಿಲ್ಲ ಕೈ ಟಚ್ ಮಾಡಬೇಡ ಅಂದ್ರೆ ಚೀಲಕ್ಕ ಹ್ಞೂ ಹ್ಞೂ ಊರ್ಲಿಂದ ಹಾಕೋದು ಹ್ಞೂ ಹ್ಞೂ ನನಗೆ ಏನು ಟಚ್ ಟಚ್ ಮಾಡಂಗಿಲ್ಲ ನೀವು ಹಾಕ್ರಿ ಅಂತ ಜೋಳಿಗೆ ಹಿಡಿದ್ರೆ ಭಿಕ್ಷ ಅಂದೆ ಅಂದ್ರೆ ಚೀಲ ಇತ್ತು ಅಂತ ಬಿಡೋದು ಹ್ಞೂ ಮುಂದಕ್ಕೆ ಪಾಡಿಗೆ ಪಾಡ್ ಚಾವಿ ಅವ್ರು ಏನೋ ಮುಟ್ಲಿಲ್ಲ ಎಲ್ಲಿ ಟಚ್ ಮಾಡಿಲ್ಲ ಹ್ಞೂ ಬಾಗ್ಲ ಸಹಿತ ಮುಟ್ಟಿಲ್ಲ ಹ್ಞೂ ಯಾವ ಬಾಗ್ಲ ಟಚ್ ಮಾಡಿಲ್ಲ ಅವ್ರು ಅಡ್ಡಾಡಿದ್ರ ಮ್ಯಾಗ ಹಿಡಿಬೇಕು ನೋಡಿ ಹ್ಞೂ ಹ್ಞೂ ಒಟ್ಟು ನಿಮ್ಮ ಕೈ ಟಚ್ ಆಗಿಲ್ಲ ಅಲ್ಲ ಕಾಲು ಕಾಲು ನೆಲಕ್ಕೆ ಬರಿಗೆಲ್ಲ इस चोरी की घटना के वजह से श्री सिद्धलिंग महास्वामी बहुत घबराए हुए दिख रहे थे, क्योंकि लुटेरों ने उन्हें हथियारों के नोक पर जो लूटा था। इस लूट की सूचना पुलिस को मिलते ही पुलिस अलर्ट हो गई, फिलहाल जांच जारी है। जी ने हमें अपने कक्ष में ले गए जहां उनका आरामदेह कमरा था, क्योंकि लुटेरों ने इस काम को यहीं पर अंजाम दिया था। ಬಂಗಾರ ರೊಕ್ಕ ಇದೆ इस चोरी की घटना को देखकर तो ऐसे ही लगता है कि अब तो भगवान के घर भी सेफ नहीं है, जैसे लगता है अंधेर नगरी और चौपट राजा।